ವರ್ಗಾವಣೆ ದಂಧೆ, ಹೆಚ್ಡಿಕೆ ಹೊಸ ಬಾಂಬ್, ಪ್ರತಿ ಹುದ್ದೆಯನ್ನು ಮಾರುತ್ತಿದ್ಯಾ ಸರ್ಕಾರ? ಹೆಚ್ಡಿಕೆ ಪ್ರಕಾರ ಇಲ್ಲಿವರೆಗೂ ಎಷ್ಟು ಕೋಟಿ ವ್ಯವಹಾರ? ಹಾಯ್ ಹಲೋ, ನಮಸ್ಕಾರ ವೀಕ್ಷಕರೇ, ಕರ್ನಾಟಕ ಟಿವಿಗೆ ಸ್ವಾಗತ. ನಾನು ಯೋಗೇಶ್ ಈಶ್ವರ್. ವೀಕ್ಷಕರೇ, ಹಿಟ್ ಅಂಡ್ ರನ್ ಆರೋಪ ಹೆಚ್ ಡಿ ಕುಮಾರಸ್ವಾಮಿ ಅವ್ರದ್ದು. ಈ ಸಿದ್ದರಾಮಯ್ಯ ಅವ್ರ ಮಾತು. ಮತ್ತೊಂದು ಕಡೆ ಇತರರಂತೆ ನಮ್ಮನ್ನ ಯಾಮಾರ್ಸಕ್ಕೆ ಸಾಧ್ಯ ಇಲ್ಲ, ಸುಮ್ಮನೆ ಆರೋಪಗಳನ್ನ ಮಾಡ್ಕೊಂಡು. ಇದು ಡಿ ಕೆ ಶಿವಕುಮಾರ್ ಅವ್ರ ಮಾತು. ದಾಖಲೆ ಇದ್ರೆ ಕೊಟ್ಟು ನೋಡಿ ಅಂತ ಇಬ್ಬರು ಕೂಡ ಹೇಳೋರೆ. ಇದೆಲ್ಲದರ ನಡುವೆ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ಏನು ಎರಡು ತಿಂಗಳಾಗೋಯಿತು. ಈ ಕಡಿಮೆ ಅವಧಿಯಲ್ಲಿ ಕೇವಲ ವರ್ಗಾವಣೆಗಾಗಿಯೇ 1,000 ಕೋಟಿಯ ದಂಧೆ ನಡೆದಿದೆ. ಇದು ಮಾಜಿ ಮುಖ್ಯಮಂತ್ರಿಗಳಾಗಿರುವಂಥ ಎಚ್ ಡಿ ಕುಮಾರಸ್ವಾಮಿ ಅವರು ಸಿಡಿಸಿರುವ ಹೊಸ ಬಾಂಬ್. ಇಲ್ಲಿವರೆಗೂ ಕೂಡ ಟ್ರಾನ್ಸ್ಫರ್ ನಡೀತಿತ್ತು. ಎಲ್ಲ ಇಲಾಖೆಯಲ್ಲೂ ಟ್ರಾನ್ಸ್ಫರ್, ತೋಟಗಾರಿಕೆ ಇಲಾಖೆ ಶುರು ಆಯಿತು, ಕೃಷಿಯಲ್ಲಿ ಬಂತು, ಪೊಲೀಸ್ ಆಯಿತು, ತಹಶೀಲ್ದಾರ್ ಆಯಿತು, ಇನ್ಸ್ಪೆಕ್ಟರ್ಗಳಾಯಿತು, ಎಲ್ಲವೂ ಟ್ರಾನ್ಸ್ಫರ್ ಅಂದ್ಕೊಂಡೆ. ಇದೇನು ಗ್ಯಾರಂಟಿ ಪೂರೈಸೋಕ್ಕೋಸ್ಕರ ಈ ಲೆವೆಲ್ಗೆ ವ್ಯವಹಾರ ಮಾಡ್ತಾವ್ರಾ? ಅಥವಾ ಗ್ಯಾರಂಟಿ ಪೂರೈಸೋದ್ರಿಂದ ಸರ್ಕಾರದಿಂದ ತಮಗೇನೂ ಸಿಗ್ತಾ ಇಲ್ಲ, ಹೀಗಾಗಿ ತಮ್ಮ ಜೇಬು ತುಂಬಿಸ್ಕೋಬೇಕಲ್ಲ, ಅದಕ್ಕೆ ಟ್ರಾನ್ಸ್ಫರ್ ದಂಧೆ ಮಾಡ್ತಾವ್ರ ಸರ್ಕಾರದವರು ಅಂತ. ಹಿಂದೆ ಅಧಿವೇಶನದಲ್ಲೇ ಪೆಂಡ್ರೈವ್ ತಗೊಂಬಂದ್ಬಿಟ್ಟಿದ್ರು. ಪೆಂಡ್ರೈವ್ ದಾಖಲೆ ಬಿಡುಗಡೆ ಮಾಡಿದರೆ ಮಾಡಲಿಲ್ಲ. ಆಮೇಲೆ ಪತ್ರಕರ್ತರು ಆ ಪ್ರಶ್ನೆ ಕೇಳಿದಾಗ, ಯಾಕೆ ಬ್ರದರ್ ಅಷ್ಟು ಯಾಕೆ ಅರ್ಜೆಂಟು, ಮಾಡೋಣ ಅಂತ ಹೇಳಿದ್ರು. ಆ ನಂತರದಲ್ಲಿ ವಿದೇಶ ಪ್ರವಾಸಕ್ಕೆ ಹೋಗಿ ಬರ್ತಿದ್ದಂಗೆ ಏರ್ಪೋರ್ಟ್ನಲ್ಲೇ ಗುಡುಗಿದ್ರು. ವರ್ಗಾವಣೆ ದಂಧೆ ಕಮಿಷನ್ ಆರೋಪ ನಾನು ಯುರೋಪ್ನಲ್ಲಿದ್ರು ಕೂಡ ಕೇಳಿ ಬರ್ತಿತ್ತು. ಆ ಮಟ್ಟಿಗೆ ಕೆಲ ಸರ್ಕಾರದ ಕೆಲ ಅಧಿಕಾರಿಗಳು ಮತ್ತೊಬ್ಬರೇ ನಮಗೆ ಈ ಮಾಹಿತಿಯನ್ನು ಕೊಡ್ತಿದ್ದಾರೆ ಅಂತ. ಇದೀಗ ವರ್ಗಾವಣೆ ಹಿಂದೆ 1,000 ಕೋಟಿ ರೂಪಾಯಿಯ ದಂಧೆ ನಡೆದಿದೆ, 1,000 crores. ಇದ್ರ ಬಗ್ಗೆ ಕುಮಾರಸ್ವಾಮಿ ಅವರು ಬಾಂಬನ್ನು ಹಾಕಿದ್ದಾರೆ. ಆದರೆ ಇದಕ್ಕೆ ಸೂಕ್ತ ಸಾಕ್ಷಿಗಳನ್ನ ಕೊಡಬೇಕು. ಸಾಕ್ಷಿ ಇದೆ ಅಂದಮೇಲೆ ಅದನ್ನ ಇಟ್ಕೊಂಡು ಇನ್ನೇನು ಮಾಡೋದು? ಇನ್ನು ಲೋಕಸಭೆಗೆ ಇನ್ನೊಂದು 2 ತಿಂಗಳೈತೆ, 3 ತಿಂಗಳಿದೆ, ಅದನ್ನು ಬಿಡುಗಡೆ ಮಾಡ್ತಾರಾ? ಸಾಕ್ಷಿ ಬಿಡುಗಡೆ ಮಾಡಿದ ತಕ್ಷಣ ಅದನ್ನು ಸತ್ಯ ಅಂತ ಹೆಂಗೆ ನಂಬೋದು? ಏನು ಬೇಕಾದ್ರೆ ತಗೊಬರ್ಬೋದು, ಎಕ್ಸೆಲ್ ಶೀಟಲ್ಲಿ ಅಥವಾ ಆಡಿಯೋ ಇದೆಯಾ, ವಿಡಿಯೋ ಇದೆಯಾ, ಪೇಪರಲ್ಲಿ ಇದೆಯಾ, ಏನಾದ್ರು ಸಿಗ್ನೇಚರ್ಗಳಿದೆಯಾ, ಲೆಟ್ರೇಡ್ ಇದೆಯಾ, ಯಾರ್ದಾರು ಏನು ಎತ್ತ ಅನ್ನೋದು ರುಜುವಾತು ಆಗಬೇಕು. ಆದರೆ 1,000 ಕೋಟಿ ರೂಪಾಯಿಯ ಆರೋಪವನ್ನು ಅಷ್ಟು ಸುಲಭವಾಗಿ ತಳ್ಳಿ ಹಾಕೋಕ್ಕೆ ಸಾಧ್ಯವಿಲ್ಲ. ಈ ಎಲ್ಲ ಲೆಕ್ಕಾಚಾರವನ್ನು ನೋಡಿದಾಗ ಕುಮಾರಸ್ವಾಮಿ ಅವ್ರ ಬಳಿ ಯಾವುದೋ ಸಾಕ್ಷಿ ಇದೆ. ಯಾವುದಾದ್ರು ಡಾಕ್ಯುಮೆಂಟ್ಸನ್ನು ರಿಲೀಸ್ ಮಾಡೋದಲ್ಲಿ ಕರ್ನಾಟಕದಲ್ಲಿ ಕುಮಾರಸ್ವಾಮಿ ಅವರಷ್ಟು ಮಾಸ್ಟರ್ ಮೈಂಡ್ ಮತ್ತೊಬ್ಬರಿಲ್ಲ. ಇದಕ್ಕೆ ನಮ್ಮ ಕರ್ನಾಟಕ ಇತಿಹಾಸದ ರಾಜಕೀಯವೇ ಸಾಕಷ್ಟು ಉದಾಹರಣೆಗಳನ್ನ ಕೊಟ್ಟಿದೆ. ಹೀಗಾಗಿ ಕಿಡಿಯಿಲ್ಲದೆ ಹೋಗೆ ಆಡಲ್ಲ ಅಂತಾರೆ. ಕುಮಾರಸ್ವಾಮಿ ಅವರು 1,000 ಕೋಟಿ ರೂಪಾಯಿ ಆರೋಪವನ್ನು ಮಾಡಿದ್ದಾರೆ. ಇದಕ್ಕೆ ಸರ್ಕಾರ ಯಾವ ಉತ್ತರವನ್ನು ಕೊಡುತ್ತೆ ಅಂತ ಕಾದು ನೋಡಬೇಕಿದೆ. ವೀಕ್ಷಕರು, ನಿಮ್ಮ ಪ್ರಕಾರ ಕರ್ನಾಟಕದಲ್ಲಿ ವರ್ಗಾವಣೆ ದಂಧೆ ನಡೀತಾ ಇದೆಯಾ? ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಮಾಡಿ. ಧನ್ಯವಾದಗಳು.